ಮೇಲುಕೋಟೆಯ ಶಾಸಕ ಪುಟ್ಟರಾಜುಗೆ ಹಿರಮರಳಿ ಗ್ರಾಮದ ಯುವಕರಿಂದ ಗೇರಾಮು ಹಾಕಲಾಗಿದ್ದು, ಗೇರಾಮು ವೇಳೆ ಶಾಸಕರ ಬೆಂಬಲಿಗರು ಮತ್ತು ಯುವಕರ ನಡುವೆ ಮಾತಿನ ಚಕಮಕಿಯ ನಡೆದಿದೆ. ಇನ್ನು ಈ ಒಂದು ಘಟನೆ ನಡೆದಿರುವಂತಹದ್ದು ಮಂಡ್ಯದಲ್ಲಿ. ಮಂಡ್ಯದ ಪಾಂಡವಪುರ ತಾಲೂಕಿನ ಹಿರೇಮರಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಪಾರ್ಕ್ ಶಂಕುಸ್ಥಾಪನೆಯ ಕಾಮಗಾರಿಗೆ ಶಾಸಕ ಪುಟ್ಟರಾಜು ಬಂದಿದ್ದ ವೇಳೆ ಈ ಒಂದು ಘಟನೆ ನಡೆದಿದೆ. ಈ ಹಿಂದೆ ಕೊಟ್ಟಿದ್ದಂತಹ ಭರವಸೆಗಳನ್ನೇ ಶಾಸಕರು ಇನ್ನೂ ಕೂಡ ಈಡೇರಿಸಿಲ್ಲ, ಈಗ ಇದು ಕೂಡ ಆಗ್ತಾ ಇಲ್ಲ ಅಂತ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿ, ಪುಟ್ಟರಾಜು ಶಂಕುಸ್ಥಾಪನೆ ಮಾಡುವುದು ಬೇಡ ಅಂತ ಊರಿನ ಯುವಕರು ಪಟ್ಟೆ ಹಿಡಿದಿರುವಂತಹ ಘಟನೆ ನಡೆದಿದೆ. ಆದ್ರೂ ಕೂಡ ತಳ್ಳಾಟ ದೂಕಾಟ ಗದ್ದಲದ ನಡುವೆಯೂ ಕೂಡ ಗುದ್ದಲಿ ಪೂಜೆಯನ್ನ ಶಾಸಕ ಪುಟ್ಟರಾಜು ಅವರು ನೆರವೇರಿಸಿದ್ರು. ಸರ್ಕಾರಿ ಆಸ್ಪತ್ರೆ ಆ ಜಾಗದ ವ್ಯವಸ್ಥೆ ಮೇಲುಕೋಟೆಯ ಶಾಸಕ ಏನು ಪುಟ್ಟರಾಜು ಅವರು ಒಂದು ಪಾರ್ಕ್ ಶಂಕುಸ್ಥಾಪನೆಗೆ ಅಂತ ಬಂದಿರ್ತಾರೆ. ಆ ಒಂದು ವೇಳೆ ಆ ಗ್ರಾಮದ ಜನರು ಧಿಕ್ಕಾರವನ್ನು ಕೂಗಿ ಪುಟ್ಟರಾಜು ಅವರು ಗುದ್ದಲಿ ಪೂಜೆಯನ್ನ ಮಾಡೋದು ಬೇಡ, ಯಾಕಂದ್ರೆ ಈ ಹಿಂದೆ ನೀಡಿದಂತಹ ಕೆಲವೊಂದು ಆಶ್ವಾಸನೆಗಳನ್ನ ಇವರು ಇನ್ನೂ ಕೂಡ ಈಡೇರಿಸಿ ಕೊಟ್ಟಿಲ್ಲ. ಈ ಯಾಕೆ ಇವರು ಈ ಒಂದು ಶಂಕುಸ್ಥಾಪನೆಗೆ ಗುದ್ದಲಿ ಪೂಜೆಯನ್ನ ಮಾಡಬೇಕು, ಬೇಡವೇ ಬೇಡ ಅಂತ ಒಂದು ಧಿಕ್ಕಾರವನ್ನ ಕೂಗಿದ್ದಾರೆ. ಆದ್ರೂ ಕೂಡ ತಳ್ಳಾಟ ನೂಕಾಟ ಗದ್ದಲಗಳ ಮಧ್ಯೆಯೂ ಕೂಡ ಪುಟ್ಟರಾಜು ಅವರು ಏನು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಗಣಪತಿ ದೇವಸ್ಥಾನ ಮಾಡ್ಬೇಕು ಅಂತ ಹೇಳಿ ನೀವೇನೇನು ಕೇಳಿದ್ರೆ ಊರ್ನಲ್ಲಿ ಕೊಡಿಸಿದ್ವಿ. ಗ್ರಾನೆಟ್ ಊರಲ್ಲಿ ಕೂತ್ಕೊಂಡು ನೀವು ನನಗೆ ಗ್ರಾನೇಟ್ ತಂದು ಕೊಡಿ ಅಂದ್ರೆ ಮೂರು ಯಜಮಾನ ಕೇಳಿದ್ರು, ಕಳ್ಸಿಕೊಟ್ಟಿದ್ದೀರಿ. ಅಷ್ಟು ಬಿಟ್ಟರೆ ಬೇರೆ ನಾವಿನ ಕೂತ್ಕೊಂಡು ನೀವು ಏನು ಮಾಡಬೇಕು ಕೂತ್ಕೊಂಡು ನೀವು ತೀರ್ಮಾನ ತಗೊಂಡು ಮಾಡಿ. ಊರು ಅಂದಮೇಲೆ ಊರಿನ ಯಜಮಾನ ರಾಜಕೀಯ ಬಂದು ಮಾಡೋದು ರಾಜಕಾರಣ ಬಂದಾಗ, ಡೆವಲಪ್ಮೆಂಟ್ ವರ್ಕ್ ಮಾಡೋದು ಮಾಡ್ಬೇಕಾದ್ರದ್ದು ನಿಮ್ಮ ಡ್ಯೂಟಿ ಮಾಡಿಸಿ ಅಷ್ಟೇ. ನಿಮಿಷ ಕೇಳಿ ಸರ್, ನೀವು ಕೂತ್ಕೊಂಡು ಮಾತಾಡ್ಕೊಂಡು ನಿಮಿಷ ಕೇಳ್ರಿ. ನನ್ನ ಮಾತು ನಾನು ಗಣಪತಿ ದೇವಸ್ಥಾನ ಮಾಡ್ಬೇಕು ಅಂತ ಹೇಳಿ ನೀವೇನೇನು ಕೇಳಿದ್ರೆ ಊರ್ನಲ್ಲಿ ಕೊಡಿಸಿದ್ವಿ. ಗ್ರಾನೆಟ್ ನೀವು ಕೇಳಪ್ಪ ಊರಲ್ಲಿ ಕೂತ್ಕೊಂಡು ನೀವು ನನಗೆ ಗ್ರಾನೆಟ್ ತಂದು ಕೊಡಿ ಅಂದ್ರೆ ಮೂರು ಯಜಮಾನ ಕೇಳಿದ್ರು, ಕಳ್ಸಿಕೊಟ್ಟಿದ್ದೀರಿ. ಅಷ್ಟು ಬಿಟ್ಟರೆ ಬೇರೆ ನಾವಿನ ಯಾರು
ಕೂತ್ಕೊಂಡು ನೀವ್ ಏನ್ ಮಾಡ್ಬೇಕು ಕೂತ್ಕೊಂಡು ನೀವ್ ತೀರ್ಮಾನ ತಗೊಂಡ್ ಮಾಡಿ. ಏನಪ್ಪ ರಾಜೇಶ್ ನಿಮ್ ಉದ್ದೇಶ ಏನು ಅಂತ ಹೇಳಿದ್ರೆ ನಾನು ಮಾತಾಡ್ತೀನಿ. ನಿನ್ನೆ ಬಂದು ಕೆಪಿಗೆ ಆಶ್ವಾಸನೆ ಕೊಟ್ಟಿದ್ರಿ ಒಂದ್ ಮಾತು, ಏನ್ ಹನುಮಂತ್ರ ಹಿಂಗ್ ಹುಡುಕ ರೋಡ್ ಮಾಡಿಸ್ತೀನಿ, ನಾಳೆಗೆ ಬರ್ತದೆ ಜೆಸಿಪಿ ಅಂತ. ಯಾವ್ದೇನು ಬಂದಿಲ್ಲ, ಯಾವ ನಾವೇ ಇದ್ದೋ ಅಲ್ಲೇ ಏನ್ ಹೇಳ್ಸೋದು ಯಾರ ಕೈಲಿ, ನಾವೇ ಇದ್ದೋ ಅಲ್ಲೇ ಫಂಕ್ಷನ್ ಅಲ್ಲಿ ನೀನಿರ್ಲಿಲ್ಲ ನಿಂತೋ. Subscribe now and press the bell icon. Never miss an update.